ಬೆಳಗಿನ ತಿಂಡಿಗೆ ಚಪಾತಿ ಜೊತೆಗೆ ಪನ್ನೀರ್ ಬಟರ್ ಮಸಾಲ ಅಥವಾ ಪನ್ನೀರ್ ಘೀ ಮಸಾಲ ಅಥವಾ ಪನ್ನೀರ್ ಗ್ರೇವಿ ಅಂತ ಗೊತ್ತಾದರೆ ಸಾಕು ಮಕ್ಕಳು ಅಮ್ಮ ಲಂಚ್ ಬಾಕ್ಸಿಗೆ ಚಪಾತಿನೇ ತೊಗೊಂಡೋಗ್ಲಾ ಅಂತ ಕೇಳ್ತವೆ ಇಷ್ಟಪಡ್ತಾರೆ ಮಕ್ಕಳು ಸೊ ಅದಕ್ಕೆ ಇವತ್ತು ಪೈಸ್ ಕಿಚನಲ್ಲಿ ಇದನ್ನು ಪ್ರಿಪೇರ್ ಮಾಡೇ ಬಿಡೋಣ ಅಂತೇಳಿ ಹೊರಟಿದ್ದೇನೆ ಅದಕ್ಕಾಗಿ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೇನೆ ಮೂರು ಟೊಮ್ಯಾಟೊ ಎರಡೆರಡು ಪೀಸ್ ಮಾಡಿಟ್ಕೊಂಡಿದ್ದೇನೆ ಒಂದು ಖಾರ ಹಸಿಮೆಣಸು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಚ ಇಂಚಿನಷ್ಟು ಹಸಿ ಶುಂಠಿ ಚೂರು ಮಾಡಿಟ್ಕೊಂಡಿದ್ದೇನೆ ಮತ್ತು ಒಣ ಮೆಣಸು ಒಂದು ನಾಲ್ಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಷ್ಟನ್ನು ಸಹ ನಾನೀಗ ಮಿಕ್ಸಿಯಲ್ಲಿ ತೊಗೊಂಡು ರುಬ್ಕೊಳ್ತೇನೆ ನೈಸ್ಸಾಗಿ ರುಬ್ಕೊಬೇಕು ತುಂಬಾ ನೈಸ್ ಹಾಕಬೇಕು ಯಾವ ಕಾರಣಕ್ಕೂ ನೀರು ಹಾಕ್ಕೋಬೇಡಿ ಟೊಮೆಟೊಲ್ಲಿದ್ದ ನೀರಿನ ಅಂಶವೇ ಸಾಕಾಗತ್ತೆ ಚಂದ ನೈಸಾಗಿ ರುಬ್ಬಿ ಬರುತ್ತೆ ಆದರೆ ಇದಕ್ಕೆ ಒಂದು ಐಟಮನ್ನು ನಾನು ತೋರಿಸಲೇ ಇಲ್ಲ ಗೋಡಂಬಿ ಇದೇ ಅತಿ ಮುಖ್ಯವಾದ ಐಟಮ್ ಅದನ್ನೇ ಬಿಟ್ಟು ಹೋಗ್ಬಿಟ್ಟಿದೆ ಅದು ಒಂದು ಹಿಡಿಯಷ್ಟಾದರೂ ಹಾಕಬೇಕು ಮತ್ತು ಬೇರೆ ಐಟಮ್ಸ್ ಏನು ಅಂತ ನೋಡಿ ನಾನು ಪನ್ನೀರು ನಾನ್ನೂರು ಅಷ್ಟು ಹೆಚ್ಚಿಟ್ಕೊಂಡಿದ್ದೇನೆ ಮಿಲ್ಕಿ ಮಿಸ್ಟ್ ತೊಗೊಂಡಿದ್ದೇನೆ ಆಮೇಲೆ ಸಣ್ಣಕ್ಕೆ ಕೊಚ್ಚಿಟ್ಕೊಂಡಿದ್ದೇನೆ ಈ ಸ್ಪ್ರಿಂಗ್ ಅನಿಯನ್ಸನ್ನು ಮತ್ತು ಅನಿಯನ್ನ ಎರಡು ಮಾತ್ರ ಸಣ್ಣಕ್ಕೆ ಕೊಚ್ಚಿಟ್ಕೊಂಡಿದ್ದೇನೆ ಬೆಳ್ಳುಳ್ಳಿ ನೋಡಿ ಮತ್ತೊಂದು ದೊಡ್ಡ ಗಡ್ಡೆಯನ್ನು ಸುಲಿದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ಈಗ ಒಂದು ಪ್ಯಾನಲ್ಲಿ ತುಪ್ಪವನ್ನು ತೊಗೊಂಡಿದ್ದೇನೆ ತುಪ್ಪ ಸಾಧಾರಣ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಹೆಚ್ಚಾಕ್ಕೊಂಡ್ರೂ ತೊಂದರೆ ಇಲ್ಲ ಅದರಲ್ಲಿ ಈಗ ಮೊದಲಿಗೆ ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಬಾಡಿಸ್ಕೊಳ್ಳೋಣ ಇದಕ್ಕೆ ಒಗ್ಗರಣೆ ಸಾಸಿವೆಯ ಜೀರಿಗೆ ಏನು ಬೇಡ ಈರುಳ್ಳಿ ಚೆನ್ನಾಗೆ ಬಾಡಿಸ್ಕೋಬೇಕು ಆಮೇಲೆ ಈ ನೋಡಿ ನಾವು ರುಬ್ಬಿಟ್ಟದ್ದು ಎಷ್ಟೊಂದು ನೈಸಾಗಿ ಬಂದಿದೆ ಅದನ್ನೊಂದು ಬದಿಗೆ ಇಟ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇರುತ್ತೆ ಸಾಧಾರಣ ಕಲರ್ ಸ್ವಲ್ಪ ಬರ್ತಾ ಬರ್ತಾಯಿದೆ ಅಂದಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡದ್ದನ್ನು ನೀವು ಕಂಡಿದ್ದೀರಿ ಆಮೇಲೆ ಈಗ ಉಪ್ಪು ಹಾಕ್ಕೊಂಡ್ಬಿಟ್ರೆ ಬೇಗ ಬಾಡಿ ಬರುತ್ತೆ ತುಂಬ ಬೇಗ ಮೆತ್ತಗಾಗುತ್ತೆ ಸೊ ಅದು ಚೆನ್ನಾಗಿ ಫ್ರೈ ಹೀಗೆ ಇದೆ ಎನ್ನುವಾಗ ನಾವು ಉಳಿದ ಸಾಮಗ್ರಿಗಳನ್ನು ಹಾಕಲಿಕ್ಕೆ ಸರಿಯಾಗತ್ತೆ ಆದರೆ ಒಂದು ನಾಲ್ಕು ನಿಮಿಷವಾದರೂ ಅದನ್ನು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು ಈಗ ನಾನು ಹಳದಿ ಪುಡಿಯನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ ಇನ್ನು ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ ಮಸಾಲೆ ಯಾಕೆ ಹಾಕ್ಕೋಬೇಕು ಅಂದರೆ ನಾವು ಯಾವುದನ್ನೂ ಫ್ರೈ ಮಾಡದೆ ನೇರವಾಗಿ ರುಬ್ಕೊಂಡಿದ್ದೇವೆ ಈಗ ಇದರಲ್ಲಿ ಅದನ್ನು ಚೆನ್ನಾಗೆ ಎಣ್ಣೆಯಲ್ಲಿಯೇ ಬಾಡಿ ಬರುವಂತೆ ಮಾಡಿದಲ್ಲಿ ಅದು ಟೇಸ್ಟ್ ನಿಜವಾದ ಟೇಸ್ಟ್ ಬರ್ತದೆ ಕೆಲವರು ಏನು ಮಾಡ್ತಾರೆ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೊಳ್ತಾರೆ ನಾನು ಆಮೇಲೆ ಈ ಎಣ್ಣೆಯಲ್ಲಿ ಬಾಡಿಸ್ಕೊತೇನೆ ಅಷ್ಟೇ ವ್ಯತ್ಯಾಸ ಇನ್ನು ಈಗ ಕೊಚ್ಚಿಟ್ಕೊಂಡಂಥ ಸ್ಪ್ರಿಂಗ್ ಅನಿಯನ್ಸನ್ನು ಹಾಕ್ಕೊಂಡಿದ್ದೇನೆ ಅದು ಬೇಗ ಬೆಂದು ಬರೋದರಿಂದ ಲಾಸ್ಟ್ ಬಟ್ ಒನ್ ಅದನ್ನು ಹಾಕ್ಕೊಂಡ್ರೆ ಆಯಿತು ಅದು ಒಂದು ಸ್ವಲ್ಪ ಬಾಡ್ತಾ ಇದೆ ಅಂತ ಅನ್ನುವಾಗ ನಾವು ಪನ್ನೀರನ್ನು ಹಾಕ್ಕೊಂಡ್ರೆ ಆಯಿತು ಪನ್ನೀರು ಲಾಸ್ಟಿಗೆ ಹಾಕ್ಕೋಬೇಕು ಕಾರಣ ಅದು ಕೆಲವೊಮ್ಮೆ ನೀರಿನಲ್ಲಿ ಬಿದ್ದ ಕೂಡಲೇ ಅದು ಸ್ವಲ್ಪ ಪುಡಿಯಾಗುವ ಚಾನ್ಸಸ್ ಇರುತ್ತೆ ಸೊ ನೋಡಿ ಈಗ ಲಾಸ್ಟಿಗೆ ಹಾಕ್ಕೊಂಡಿದ್ದೇನೆ ಕುದಿ ಬರಲಿಕ್ಕೆ ಕಾಯೋಣ ಎರಡೂ ಆವಾಗ ಅದರಲ್ಲೇ ಬೇಯ್ತದೆ ಕುದಿ ಬರ್ತಾ ಇದೆ ಅನ್ನುವಾಗ ಈ ಗರಂ ಮಸಾಲ ಪೌಡ್ರನ್ನು ನಾನು ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಎರಡು ಬಾರಿ ಸಣ್ಣ ಚಮಚಲ್ಲಿ ಹಾಕಿದೆ ಸೊ ಇದು ಲಾಸ್ಟಿಗೆ ಹಾಕುವಂಥ ಅಗತ್ಯ ಏನು ಕೆಲವರು ರುಬ್ಬುವಾಗಲೇ ಅದನ್ನು ಹಾಕ್ಕೊಳ್ತಾರೆ ಈಗ ನೋಡಿ ರಾಕ್ ಸಾಲ್ಟನ್ನು ಹಾಕ್ಕೊಂಡೆ ಇದೆಲ್ಲ ರುಬ್ಬುವಾಗ ಹಾಕ್ಕೋಬೋದು ಆದರೆ ಈ ಗರಂ ಮಸಾಲ ಅಂಶಗಳು ಸರಿಯಾಗಿ ನೈಸಾಗಿ ಬರಲ್ಲ ಬೇರೆ ಎಲ್ಲ ಬೇಗ ನೈಸಾಗಿಬಿಡುತ್ತೆ ಅದು ಹಾಗೆ ಉಳಿತದೆ ಅದಕ್ಕೆ ಪೌಡ್ರನ್ನು ಹಾಕೋದೆ ಬೆಟರು ಎಲ್ಲವನ್ನು ಹಾಕಿ ನಾನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಕಲರ್ ಚೇಂಜ್ ಆದದ್ದು ನೀವು ಕಾಣಿಸ್ತಾ ಇದೆ ಅಲ್ಲಿ ಪ್ಯಾನನ್ನು ಸಹ ಅದು ಸ್ವಲ್ಪ ನಿಧಾನವಾಗಿ ಬಿಡ್ತಾ ಇದೆ ಇಷ್ಟ ಆದ ತಕ್ಷಣ ಆಫ್ ಮಾಡಿಬಿಟ್ರೆ ಆಯಿತು ಆಮೇಲೆ ಒಂದು ಸ್ವಲ್ಪ ತಣಿಸಲು ಇಟ್ಟು ನಂತರ ಸರ್ವ್ ಮಾಡಬೇಕು ಯಾಕೆಂದರೆ ಅದು ಇನ್ನೂ ಸ್ವಲ್ಪ ದಪ್ಪಗಾಗ್ತಾ ಬರುತ್ತೆ ಯಾಕಂದ್ರೆ ನಾವು ಗೋಡಂಬಿಯ ಅಂಶವನ್ನು ಹಾಕಿದ್ದೇವಲ್ಲ ಈಗ ನೋಡಿ ಎಂಥ ಒಂದು ಟೆಕ್ಸ್ಚರಲ್ಲೇ ನಿಮ್ಗೆ ಅರ್ಥ ಆಗ್ಬೋದು ಎಷ್ಟು ರುಚಿಯಾಗಿದೆ ಅಂತದ್ದು ನೋಡಿದ್ರೇ ಬೇಗ ಚಪಾತಿ ತಿನ್ನೋಣ ಅಂತ ಅನ್ನಿಸ್ಬೇಕು ಸೋ ಮಕ್ಕಳಿಗೆ ಆಟೋಮೆಟಿಕಲಿ ಇದು ಒಂಥರ ಅಟ್ರ್ಯಾಕ್ಷನು ಚೆನ್ನಾಗಿ ತಿನ್ನೋದೇ ನಮ್ಮ ಮುಖ್ಯ ಉದ್ದೇಶ ಅಲ್ವಾ ಮಕ್ಕಳು ತಿನ್ನಬೇಕು ಅಂತ ಸರಿ ಇಂಥ ಒಂದು ಗ್ರೇವೀಸೆಲ್ಲ ಮಾಡಿಬಿಟ್ರೆ ಖುಷಿಯಾಗಿ ತಿಂತಾರೆ ಹೊಟ್ಟೆ ತುಂಬ ತಿಂತಾರೆ ಅಟ್ಲೀಸ್ಟ್ ಆ ಮೂಲಕವಾದರೂ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ರಿಚ್ ಫುಡ್ ಆದರೂ ದೇಹಕ್ಕೆ ಹೋಗುತ್ತಲ್ವಾ ಅದ್ರ ಜೊತೆ ಫ್ಯಾಟ್ಸು ಇದೆ ವಿಟಮಿನ್ಸು ಇದೆ ಏನು ಕಡಿಮೆ ಹೇಳಿ ಬ್ಯಾಲೆನ್ಸ್ಡ್ ಫುಡ್ ಸೊ ಮಾಡಿ ತಿನಿಸಿ ಖುಷಿ ಪಡಿ ಆಗ ನನ್ನನ್ನು ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಥ್ಯಾಂಕ್ ಯು